ಸಂಜೆ ಟೈಮು ಬಿಸಿ ಬಿಸಿಯಾಗಿ ನಾವು ಆನಿಯನ್ ಪಕೋಡ ಅಥವಾ ಬಜ್ಜಿ ತಿಂತಾ ಇದ್ರೆ ಸಖತ್ತಾಗಿರುತ್ತೆ ಅಲ್ವಾ? ಕೆಲವರು ಅಂದ್ಕೊಳ್ತಾರೆ ಬಜ್ಜಿ ಮಾಡಿದ ತಕ್ಷಣ ಎಣ್ಣೆ ಇರ್ಕೊಂಬಿಡುತ್ತೆ, ಸ್ವಲ್ಪನೂ ರುಚಿ ಬರೋದಿಲ್ಲ ಅಂತ. ಆ ರೀತಿ ಬರದೇ ಇರೋ ಥರ ನಾನು ಪರ್ಫೆಕ್ಟಾಗಿರೋವಂತಹ ಬಜ್ಜಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿ ತುಂಬಾ ಸುಲಭವಾಗಿ ನಾವು ತುಂಬ ರುಚಿಯಾಗಿರುವಂತಹ ಆನಿಯನ್ ಪಕೋಡ ಅಥವಾ ಈರುಳ್ಳಿ ಬಜ್ಜಿ ಮಾಡ್ಕೋಬೋದು. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನನ್ನ ಹೆಸರು ಪೂಜಶ್ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿಲ್ಲಿ ಒಂದು ಸರ್ವಿಂಗ್ ಬೌಲ್ಗೆ ಒಂದು 5-6 ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಒಂದು 4 ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಒಂದು 3 ಟೇಬಲ್ಸ್ಪೂನ್ ಆಗೋಷ್ಟು ಸಬ್ಬಕ್ಷಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಒಂದು 3 ಟೇಬಲ್ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ನಾನಿಲ್ಲಿ ಕರಿಬೇವನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕರಿಬೇವು ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ ಪಕೋಡ. ಇಲ್ಲಿ ಒಂದು 1/2 ಟೀಸ್ಪೂನ್ ಆಗೋಷ್ಟು ಜೀರಿಗೆ, 1/2 ಟೀಸ್ಪೂನ್ ಆಗೋಷ್ಟು ಅಜ್ವಾನ ಹಾಕ್ಕೊಳ್ತಾ ಇದ್ದೀನಿ, 1/4 ಟೀಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ, ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಪಕೋಡ ಕ್ರಿಸ್ಪಿಯಾಗಿ ಬರೋಕ್ಕೋಸ್ಕರ ನಾನು 1 ಟೇಬಲ್ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ, 1/2 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಪಕೋಡ ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಈಗ ಹಾಕ್ಕೊಂಡ ನಂತರ ಚೆನ್ನಾಗಿ ಒಂದ್ಸರಿ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಪಕೋಡನ ಫ್ರೈ ಮಾಡ್ಕೊಳ್ಳೋಕ್ಕೋಸ್ಕರ ಎಣ್ಣೆ ಕಾಯಕ್ಕಿಟ್ಟಿರ್ತೀವಿ ಅಲ್ವಾ, ಅದೇ ಕಾದಿರೋವಂಥ ಎಣ್ಣೆ ಒಂದು 3 ಟೇಬಲ್ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಪಕೋಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಒಂದು ಸೀಕ್ರೆಟ್ ಅಂತ ಹೇಳ್ಬೋದು. ಕಾದಿರೋ ಎಣ್ಣೆ ಹಾಕ್ಕೋಬೇಕು, ಆವಾಗ ಎಣ್ಣೆ ಅಷ್ಟೊಂದು ಹೀರ್ಕೊಳ್ಳೋದಿಲ್ಲ ಪಕೋಡ, ಹಾಗೆ ಟೇಸ್ಟಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ನಾನು ಹಿಟ್ಟನ್ನ ಕಲಿಸ್ಕೋಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಆವಾಗ ಹಿಟ್ಟು ಎಷ್ಟು ಹಿಡಿಯುತ್ತೆ ನೀರು ಅಂತ ನಮಗೊಂದು ಐಡಿಯಾ ಬರುತ್ತೆ. ಹಿಟ್ಟು ಚೆನ್ನಾಗಿ ಕಲಿಸ್ಕೋಬೋದು ಆವಾಗ. ನೋಡಿ, ಹಿಟ್ಟನ್ನ ಕಲಿಸ್ಬೇಕಾದ್ರೆ ತುಂಬ ಗಟ್ಟಿಗೆ ಕಲಿಸ್ಕೋಬಾರ್ದು, ತಿನ್ನಬೇಕಾದ್ರೆ ಪಕೋಡ ಗಡ್ಸಾಗ್ಬಿಡುತ್ತೆ. ಈ ರೀತಿ ನಾವು ಕಲಿಸ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಸ್ಮೂತಾಗಿ ಕಲಿಸ್ಕೋಬೋದು. ನಾವು ಕೈನ ಚೆನ್ನಾಗಿ ನೀರಲ್ಲಿ ಈ ಥರ ಎದ್ದಿ ಎದ್ದಿ ಈ ರೀತಿ ಪಕೋಡ ತಗೊಂಡು ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ. ನೋಡಿ, ಈ ರೀತಿ ಬಿಡ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಕೈಗೆ ಇಟ್ಟು ಅಷ್ಟೊಂದು ಅಂಟ್ಕೊಳಲ್ಲ, ಹಾಗೆ ರೌಂಡಾಗಿ ಬರುತ್ತೆ ಪಕೋಡ, ಶೇಪ್ ಚೆನ್ನಾಗಿ ಬರುತ್ತೆ. ಇದನ್ನು ನಾನು 2-3 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಪಕೋಡ ಹಾಕ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹಾಕ್ಕೋಬೇಕು. ಅದು ಚೆನ್ನಾಗಿ ಕರಿಬೇಕಾದ್ರೆ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಬೇಕಾದ್ರೆ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಕಲರ್ ಫುಲ್ ಚೇಂಜ್ ಆಗಿದೆ. ಇವಾಗ ನಾನು ಎಣ್ಣೆಯಿಂದ ತಕ್ಕೊಳ್ತಾ ಇದ್ದೀನಿ ಪಕೋಡ, ತುಂಬ ರುಚಿಯಾಗಿದೆ, ಸ್ವಲ್ಪನೂ ಎಣ್ಣೆ ಹೀರ್ಕೊಂಡಿಲ್ಲ, ನೋಡ್ತಾ ಇರ್ಬೋದು ನೀವು. ಒಳಗಡೆ ಅಂತೂ ತುಂಬ ಸಾಫ್ಟಾಗಿ ಬಂದಿದೆ, ತಿಂತಾ ಇದ್ರೆ ಸ್ಮೂತ್ ಅನಿಸುತ್ತೆ, ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಇಟ್ಟು. ಸೊ ತುಂಬಾ ರುಚಿಯಾಗಿರುವಂತಹ ಈಸಿಯಾಗಿ ನಾವು ಯಾವ ರೀತಿ ಪಕೋಡ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ನಮ್ಮನ್ನು ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.